ಅಡಿಗೆ ಹೇಗಿದೆ ಅಂತ ಹೇಳಲೇ ಇಲ್ಲ. ಸೂಪರ್ ಆಗಿದೆ. ಥ್ಯಾಂಕ್ ಯು. ನಾನೇ ಮಾಡಿದ್ದು ಅನ್ಕೊಂಡೆ. ಇಷ್ಟೊಂದ್ ಖಾರ ಉಪ್ಪೆ ಹಾಕಿಲ್ಲ ಅಂದ್ರೆ ನೀನೇ ಮಾಡಿರೋದು ಅಂತ. ಈಗ ತಾನೇ ಹೇಳಿ ಸೂಪರ್ ಅಂತ ನೀನ್ ಮಾಡಿದ್ದು ಅಂತ ಗೊತ್ತಿರಲಿಲ್ಲ. ಸಾಂಬಾರ್ ಮಾಡಕ್ಕೆ ಗೌರಮ್ಮ ಸಹಾಯ ಮಾಡಿದ್ರು. ಪೃಥ್ವಿ, ಇನ್ನೊಂದ್ ವಿಷಯ, ಇವತ್ ಬೆಳಗ್ಗೆ ಗೌರಮ್ಮನ್ ಮಕ್ಳು ಬಂದಿದ್ರು, ದಿನಾಗ್ಲೂ ಬರಕ್ ಹೇಳಿದೀನಿ, ಇಂಗ್ಲಿಷ್ ಪಾಠ ಹೇಳ್ಕೊಡ್ತೀನಿ. ಬಳ್ಳಾರಿ ಜಿಲ್ಲೆಯ ಸಾವನೂರಿನ ಸುತ್ತಮುತ್ತಲಿನ ಸ್ವಲ್ಪ ರಿಮೋಟ್ ಪಾಸ್ ಮಾಡು. ಒಳಗಾಗ್ತಾನೆ ಇದ್ದಾರೆ. ಇದು ಸಾವನೂರಿನ ಜನ ದಿನನಿತ್ಯ ಕುಡಿಯುತ್ತಿರುವ ನೀರು. ಈ ನೀರಿನ ಅಶುದ್ಧತೆ ಹಲವಾರು ರೋಗಗಳಿಗೆ ಕಾರಣವಾಗ್ತಾ ಇದೆ. ಸುತ್ತಮುತ್ತ ಇರುವ ವಿಶ್ವನಾಥರವರ ಒಡೆತನದ ಮೈನಿಂಗ್ ಫ್ಯಾಕ್ಟರಿಗಳಿಂದ ಬರುತ್ತಿರುವ ತ್ಯಾಜ್ಯ ವಸ್ತುಗಳು ಕುಡಿಯುವ ನೀರಿನ ಜೊತೆ ಬೆರೆತು ನೀರನ್ನ ಕಲ್ಮಶಗೊಳಿಸ್ತಾ ಇದೆ. ಇಲ್ಲಿರುವ ಈ ಉದ್ಯಮಿಗಳು ಹಲವಾರು ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ರು, ಜನತೆ ಕುಡಿಯುವ ನೀರಿನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಕುಡಿಯುವ ನೀರಿನ ಬಗ್ಗೆ ಕಾಳಜಿ ತಗೋಬೇಕು ಅನ್ನೋದು ಈ ವರದಿಯ ಉದ್ದೇಶ. ಕ್ಯಾಮರಾಮನ್ ನವೀನ್ ಜೊತೆ ಸೋಮಶೇಖರ್, ಡಿವಿಎನ್. ನಮ್ ಜಿಲ್ಲೆಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಚೈಲ್ಡ್ ಲೇಬರ್ ಇದ್ದಾರೆ ಅಂದ್ರೆ ಏನ್ರಿ ಅರ್ಥ ಸರ್? ಅದು ನೋ, ಐ ಡೋಂಟ್ ವಾಂಟ್ ಎನ್ ಎಕ್ಸ್ಪ್ಲನೇಷನ್. ಇಮಿಡಿಯೇಟ್ ಆಗಿ ಸ್ಕ್ವಾಡ್ ರೆಡಿ ಮಾಡಿ. ಇವತ್ತಿಂದಾನೆ ಹೋಟೆಲ್ಸ್, ವರ್ಕ್ಶಾಪ್ಸ್ ಮತ್ತೆಲ್ಲ ಕಡೆ ರೆಡಿ ಮಾಡಿ. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಸರ್, ಇದು ಈಶ್ವರಿ ಮೈನಿಂಗ್ ಕಂಪನಿಗೆ ಸಂಬಂಧಪಟ್ಟಿದ್ದು, ಒಂದು ಸೈನ್ ಮಾಡಿ, ಸ್ಯಾಂಕ್ಷನ್ ಮಾಡಿ ಸರ್. ಅಲ್ಲಿಡಿ, ಸ್ಟಡಿ ಮಾಡಿ ಸೈನ್ ಮಾಡ್ಕೊಡ್ತೀನಿ. ಹಾಗಲ್ಲ ಸರ್, ಲಾಸ್ಟ್ ಈಸಿ ಫೈನಲ್ ಸ್ಟಡಿ ಮಾಡಿದ್ದಾರೆ. ಅದು ಅಲ್ಲದೆ ಇದು ಎಮ್ ಎಲ್ ಎ ನರಸಿಂಹ ನಾಯಕ್ ಕಡೆಯವರದ್ದು. ಏನು ಪೊಲಿಟಿಕಲ್ ಪ್ರೆಷರಾ? ಆ ಥರ ಏನಿಲ್ಲ ಸರ್, ನೀವು ಸ್ಟಡಿ ಮಾಡೇ ಸೈನ್ ಮಾಡಿ ಸರ್. ಸರ್, ಸ್ವಲ್ಪ ಜನ ನಿಮ್ಮನ್ನ ಮೈನಿಂಗ್ ಫೆಡರೇಷನ್ ಇಂದ ನೋಡಕ್ ಬಂದಿದ್ದಾರೆ ಸರ್. ಒಳಗೆ ಕಳಿಸಿ. ಸರಿ ಸರ್. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ನಾವೆಲ್ಲ ಮೈನಿಂಗ್ ಫೆಡರೇಷನ್ ಕಡೆಯಿಂದ ಬಂದಿದ್ದೀವಿ, ತಮ್ಗೊಂದು ಸಣ್ಣ ಸನ್ಮಾನ ಇಟ್ಕೊಂಡಿದ್ದೀವಿ. ತಾವ್ ಯಾವಾಗ ಫ್ರೀ ಅಂತ ಹೇಳಿದ್ರೆ ನಾವು ಅರೇಂಜ್ಮೆಂಟ್ ಮಾಡ್ಕೋತೀವಿ ಸರ್. ಸನ್ಮಾನ ಮಾಡಿಸ್ಕೊಳಕ್ ನಾನೇನು ಸಾಧನೆ ಮಾಡಿಲ್ಲ, ಐ ಜಸ್ಟ್ ಎ ಗವರ್ಮೆಂಟ್ ಸರ್ವೆಂಟ್. ನನಗಿದೆಲ್ಲ ಇಷ್ಟ ಆಗಿಲ್ಲ ಸರ್. ನೀವು ನಮ್ಮ ಡಿ ಸಿ ಸಾಹೇಬರು, ನಮಗೆ ಪರಿಚಯ ಆಗಬೇಕು, ಬಾಂಧವ್ಯ ಬೆಳಿಬೇಕು, ಅದಕ್ಕೋಸ್ಕರ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಸರ್. ನೋಡಿ, ಹೈಯರ್ ಆಫೀಸರ್ಗೂ ಬಿಸ್ನೆಸ್ ಮ್ಯಾನ್ಗೂ ಬಾಂಧವ್ಯ ಬೆಳಿಬೇಕಾದ್ರೆ ವ್ಯವಹಾರ ಲೀಗಲ್ ಆಗಿರಬೇಕು. ಈ ಸನ್ಮಾನದಿಂದ ಬಾಂಧವ್ಯ ಬೆಳೆಯಲ್ಲ. ನಮ್ಮ ಜಾಣಪ್ಪನವ್ರು ಹೇಳೋದು ಸರ್, ತಾವು ತುಂಬ ಸ್ಟ್ರಿಕ್ಟು ಅಂತ. ಅದಕ್ಕೆ ಇಲ್ಲೇ ಏನು ಅರೇಂಜ್ಮೆಂಟ್ ಮಾಡ್ಕೊ ಬಂದಿದ್ವಿ ಸರ್. ದಯವಿಟ್ಟು ಬೇಡ ಅನ್ಬೇಡಿ. ಯಾರ ಕೊಡ್ರಪ್ಪ? ಏನೋ ನಮ್ಮ ಸಂತೋಷಕ್ಕಾಗಿ. ಓಕೆ ಕೊಡಪ್ಪ, ಇದೊಂದು ಸ್ಮಾಲ್ ಗಿಫ್ಟು, ಶೋ ಪೀಸು. ನಮಸ್ಕಾರ, ಬರ್ತೀವಿ. ಡಿಸಿ ಸಾಹೇಬರಿಗೆ ಜೈ! 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 ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್. ನಾನು ವಿಶ್ವನಾಥ್ ಅವ್ರ ಪಿ ಎಂ ಮಾತಾಡ್ತಿರೋದು. ಒಂದ್ ಸೆಕೆಂಡ್ ಸರ್, ಮಾತಾಡ್ಬೇಕಂತ. ನೋಡಿ, ನನಗೆ ಟಿವಿ ನೋಡೋ ಅಭ್ಯಾಸ ಇಲ್ಲ. ನಿನ್ನೆ ನಿಮ್ಮ ಚಾನೆಲ್ ನಲ್ಲಿ ನಮ್ಮ ಫ್ಯಾಕ್ಟರಿಸ್ ಬಗ್ಗೆ ಏನೋ ನೆಗೆಟಿವ್ ಪಬ್ಲಿಸಿಟಿ ಮಾಡಿದ್ರಂತೆ. ಇಲ್ಲ ಸರ್, ನಿಮ್ ರೀಚ್ ಮಾಡಕ್ ತುಂಬಾ ಟ್ರೈ ಮಾಡಿದ್ವಿ. ನಿಮಗ್ ಸೇರ್ಬೇಕಾಗಿರೋ ದುಡ್ಡು ಬಂದು ತಲುಪತ್ತೆ, ನಾನು ಇವತ್ತು ಟಿವಿ ನೋಡ್ತೀನಿ. ನಿಮ್ಗೆ ಅಲ್ಲಿ ಜನ ಕುಡಿಯೋ ನೀರಿನ ಬಗ್ಗೆ ಇರೋ ಕಾಳಜಿ ಕಮ್ಮಿ ಆಗುತ್ತೆ ಅನ್ಕೋತೀನಿ. ದುಡ್ಡು ತಲುಪಿಸ್ಬಿಡು. ಆಯ್ತು ಸರ್.